ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ಬಹುಮುಖ್ಯವಾಗಿರುವಂತಹ ವಿಷಯವಾದ ಕರ್ನಾಟಕ ಸಂಗೀತದ ತಾಳಗಳನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಸಂಗೀತದಲ್ಲಿ ಸುಳಾದಿ ಸಪ್ತ ತಾಳಗಳು ಎಂಬ ತಲೆಬರಹದಡಿಯಲ್ಲಿ ಮುಖ್ಯವಾಗಿ ಏಳು ತಾಳಗಳನ್ನು ಹೇಳಿದ್ದಾರೆ. ಈ ಏಳು ತಾಳಗಳು ಜಾತಿ ಭೇದದಿಂದ 35 ತಾಳಗಳಾಗ್ತವೆ. ತದನಂತರದಲ್ಲಿ ಆ 35 ತಾಳಗಳು ಗತಿಯ ಭೇದದಿಂದ 175 ತಾಳಗಳಾಗ್ತವೆ. ಹಾಗಾದರೆ ಸುಳಾದಿ ಅಂತಂದ್ರೆ ಏನು ತಿಳಿದುಕೊಳ್ಳೋಣ. ಸೂಡವೇ ಮೊದಲಾದ ಎಂಬಂಥ ಅರ್ಥವನ್ನು ನೀಡುವ ಸುಳಾದಿ ಶಬ್ದ, ಅದು ಇತ್ತೀಚಿನ ದಿನಗಳಲ್ಲಿ ಅಥವಾ ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿರುವಂಥ ಶಬ್ದವಾಗಿದೆ. ಸೂಡವೇ ಮೊದಲಾದ ನೇರವಾಗಿ ಪ್ರಬಂಧಕ್ಕೆ ಸಂಬಂಧಿಸಿರುವಂತಹ ಒಂದು ಶಬ್ದವಾಗಿದೆ. ಆದರೆ ಕಾಲಕ್ರಮೇಣವಾಗಿ ಇದು ತಾಳಾಲಂಕಾರದ ಜೊತೆಗೆ ಬೆಸೆದುಕೊಂಡು ಇವತ್ತು ಸುಳಾದಿ ಸಪ್ತ ತಾಳಗಳು ಎಂಬಂತಹ ತಲೆಬರಹದಲ್ಲಿ ಈ ಶಬ್ದ ನಮಗೆ ಸಿಗತ್ತೆ. ಮುಖ್ಯವಾಗಿ ಕರ್ನಾಟಕ ಸಂಗೀತದಲ್ಲಿ ಏಳು ತಾಳಗಳನ್ನು ಹೇಳಿದ್ದಾರೆ. ಅವುಗಳು ಧ್ರುವ ತಾಳ, ಮಠ್ಯ ತಾಳ, ರೂಪಕ ತಾಳ, ಝಂಪೆ ತಾಳ, ತ್ರಿಪುಟ ತಾಳ, ಅಟ್ಟತಾಳ ಎಂಬುದಾಗಿ. ಮುಖ್ಯವಾಗಿ ಈ ತಾಳಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ತಾಳಗಳ ಚಿಹ್ನೆಗಳನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಧ್ರುವ ತಾಳದ ಚಿಹ್ನೆ 1011. ಇಲ್ಲಿ ನಾನು ಸಂಖ್ಯೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನಿಮಗೆ ಅರ್ಥ ಆಗಲಿ ಅಂತ. ಆಕ್ಚುಲಿ ಅದು ಸಂಖ್ಯೆಗಳಲ್ಲ, ಅವು ತಾಳದ ಚಿಹ್ನೆಗಳು. ಚಿಹ್ನೆಗಳು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಸಂಖ್ಯೆಯಲ್ಲಿ ಅದನ್ನು ಹೇಳ್ತಾ ಇದ್ದೇನೆ. 1 ಅಂತಂದರೆ ಅದು ಲಘು ಅಂತ, 0 ಅಂತಂದರೆ ಅದು ಧೃತ ಅಂತ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ನಾನು ಹೇಳುವ ಸಂಖ್ಯೆಗಳಿಗೆ ಅದನ್ನು ನೀವು ಅನ್ವಯಿಸ್ಕೊಳ್ಬೇಕಾಗತ್ತೆ. ಧ್ರುವ ತಾಳದ ಚಿಹ್ನೆ 1011, ಮಠ್ಯ ತಾಳದ ಚಿಹ್ನೆ 101, ರೂಪಕ ತಾಳದ ಚಿಹ್ನೆ 01, ಝಂಪೆ ತಾಳದ ಚಿಹ್ನೆ 1U0 ಅಂತ ಬರ್ತದೆ. ಇಲ್ಲಿ ಯು ಅಂತಂದರೆ ಅಣುಧೃತ ಅಂತ. ಅದು ಮುಂದೆ ಚಿಹ್ನೆಗಳ ವಿವರಣೆಯಲ್ಲಿ ನಾನು ಹೇಳ್ತೇನೆ. ಝಂಪೆ ತಾಳದಲ್ಲಿ 1U0, ಇನ್ನು ತ್ರಿಪುಟ ತಾಳದಲ್ಲಿ 100, ಅಟ್ಟ ತಾಳದಲ್ಲಿ 1100 ಎಂಬಂತಹ ಚಿಹ್ನೆಗಳೊಂದಿಗೆ ಆ ತಾಳಗಳನ್ನು ಗುರುತಿಸಿದ್ದಾರೆ. ಇದು ಬಹುಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕು. ಯಾಕಂತ ಕೇಳಿದರೆ ಈ ಏಳು ತಾಳಗಳು ಜಾತಿ ಭೇದದಿಂದ ಹೇಗೆ 35 ತಾಳಗಳಾಗ್ತವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಈ ಚಿಹ್ನೆ ನೆನಪಿರಲೇಬೇಕಾಗಿದೆ. ಹಾಗಾದರೆ ಆ ಚಿಹ್ನೆಗಳ ಮಾತ್ರಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯಾವ್ಯಾವ ಚಿಹ್ನೆಗೆ ಎಷ್ಟು ಮಾತ್ರಗಳನ್ನು ಹೇಳಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಅಣುಧೃತ್, ಇದರ ಚಿಹ್ನೆ ಯು, ಅದರ ಮಾತ್ರಗಳ ಸಂಖ್ಯೆ 1. ಧೃತ ಅಂತಂದರೆ 0, ಮಾತ್ರೆಗಳು 2. ಲಘು ಅಂತಂದರೆ ಅದರ ಚಿಹ್ನೆ 1, ಮಾತ್ರೆಗಳ ಸಂಖ್ಯೆ ಚತುಸ್ರ ಜಾತಿಯಾಗಿದ್ದರೆ 4. ಇನ್ನು ಗುರುವಿನ ಚಿಹ್ನೆ ಎಸ್, ಅದರ ಮಾತ್ರಗಳ ಸಂಖ್ಯೆ 8. ಫ್ಲುತದ ಚಿಹ್ನೆ 1-3 ಬರೆದು ಸ್ವಲ್ಪ ಅದರ ಕೆಳಗಡೆ ಗೆರೆಯನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕು, ಅದು ಚಿಹ್ನೆ ಆಗುತ್ತೆ. ಅದರ ಮಾತ್ರೆಗಳ ಸಂಖ್ಯೆ 12. ಇನ್ನು ಕಾಕಪದ ಅಂತಂದರೆ ಎಕ್ಸ್, ಅದರ ಮಾತ್ರೆಗಳು 16 ಆಗಿರ್ತವೆ. ಇಲ್ಲಿ ವಿಶೇಷವಾಗಿ ಮತ್ತು ಅತ್ಯಂತ ಮಹತ್ವದ ವಿಷಯ ಅಂತಂದರೆ ಈ ಎಲ್ಲ ಚಿಹ್ನೆಗಳಲ್ಲಿ ಲಘು ಚಿಹ್ನೆ ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲ ಜಾತಿಗಳಲ್ಲಿ ಈ ಲಘುವಿನ ಮಾತ್ರಗಳ ಸಂಖ್ಯೆ ಚೇಂಜ್ ಆಗ್ತಾ ಇರುತ್ತೆ. ಅದು ಹೇಗೆ ಎಂಬುದನ್ನು ಹೇಳ್ತೀನಿ. ಚಿಹ್ನೆಗಳನ್ನು ತಿಳಿದುಕೊಂಡ ನಂತರ ಜಾತಿಗೆ ಅನುಗುಣವಾಗಿ ಪ್ರತಿಯೊಂದು ಜಾತಿಗೆ ಎಷ್ಟೆಷ್ಟು ಮಾತ್ರಗಳನ್ನು ಹೇಳಿದ್ದಾರೆ ಎಂಬುದನ್ನು ಸಹಿತ ತಿಳಿದುಕೊಂಡು ಆಮೇಲೆ ಅದು ತಾಳದಲ್ಲಿ ಹೇಗೆ ಅನ್ವಯವಾಗುತ್ತೆ ಎಂಬುದನ್ನು ನೋಡೋಣ. ತಿಸ್ರ ಜಾತಿ ಅಂತಂದರೆ 1 ಲಘುವಿಗೆ 3 ಮಾತ್ರೆಗಳು, ಲಘು ಮಾತ್ರ ಚೇಂಜ್ ಆಗುತ್ತೆ, ಉಳಿದ ಯಾವ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ. ಆದರೆ ಲಘುವಿಗೆ ಹೇಳಿರುವಂತಹ ಮಾತ್ರಗಳ ಸಂಖ್ಯೆ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ತಿಸ್ರ ಜಾತಿಯ ಲಘುವಿನಲ್ಲಿ ಲಘು ಚಿಹ್ನೆಗೆ ನಾವು 3 ಮಾತ್ರೆಗಳು ಎಂಬುದನ್ನು ಅನ್ವಯಿಸ್ಕೊಳ್ಬೇಕು. ಅದೇ ರೀತಿ ಚತುಸ್ರ ಜಾತಿ ಲಘು ಅಂತಂದರೆ 4 ಮಾತ್ರೆಗಳು, ಖಂಡ ಜಾತಿ ಲಘು ಅಂತಂದರೆ 5 ಮಾತ್ರೆಗಳು, ಮಿಶ್ರ ಜಾತಿ ಲಘು ಅಂತಂದರೆ 7 ಮಾತ್ರೆಗಳು, ಸಂಕೀರ್ಣ ಜಾತಿ ಲಘು ಅಂತಂದರೆ 9 ಮಾತ್ರೆಗಳನ್ನು ನಾವು ಅನ್ವಯಿಸ್ಕೊಳ್ಬೇಕಾಗತ್ತೆ. ಹಾಗಾದರೆ ಈಗ ಒಂದು ಉದಾಹರಣೆ ಮೂಲಕ ನಾವು ನೋಡೋಣ. ಉದಾಹರಣೆಗೆ ಧ್ರುವ ತಾಳ, ನಾನು ಮೊದಲೇ ಹೇಳಿದ ಹಾಗೆ 1011 ಎಂಬುದು ಇದರ ಚಿಹ್ನೆ. ಇಲ್ಲಿ
ಒಂದು ತಿಸ್ರ ಜಾತಿಯ ಧ್ರುವ ತಾಳ ಅಂತಂದ್ರೆ ಹೇಗಾಗತ್ತೆ, ಎಷ್ಟು ಮಾತ್ರಗಳಾಗತ್ತೆ, ಎಷ್ಟು ಮಾತ್ರೆಗಳಾಗತ್ತೆ ಎಂಬುದನ್ನು ನೋಡೋಣ. ತಿಸ್ರ ಜಾತಿ ಅಂದ ತಕ್ಷಣ ಮೂರು ಮಾತ್ರೆಗಳು ಎಂಬುದು ತಲೆಯಲ್ಲಿ ಇಟ್ಕೊಳ್ಬೇಕು. ಅದು ಎಲ್ಲಿಗೆ ಅನ್ವಯಿಸಬೇಕು ಅಂತ ಕೇಳಿದ್ರೆ ಲಘುವಿನ ಚಿಹ್ನೆ ಅಂದ್ರೆ ನಂಬರ್ ಒನ್ ಅಂತ ಹೇಳಿದ್ದೀನಿ, ಆ ಒನ್ ಅಂತಂದ್ರೆ ಮೂರು ಮಾತ್ರೆಗಳು ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ತಿಸ್ರ ಜಾತಿಯ ಧ್ರುವ ತಾಳ ಅಂತಂದ್ರೆ ಮುಖ್ಯವಾಗಿ 1011 ಎಂಬುದು ಧ್ರುವ ತಾಳದ ಚಿಹ್ನೆ. ಒನ್ ಅಂತಂದ್ರೆ ಅಂದ್ರೆ ಲಘುವಿನ ಚಿಹ್ನೆ ಒಂದು, ಅದಕ್ಕೆ ಮೂರು ಮಾತ್ರ, ಪ್ಲಸ್ 0 ಅಂತಂದ್ರೆ ಅದು ಧೃತ, ಅದಕ್ಕೆ ಎರಡು ಮಾತ್ರೆಗಳು. ಇನ್ನು ಒಂದು ಲಘು ಅಂತಂದ್ರೆ ಮೂರು ಮತ್ತೆ ಮೂರು ಅಂದ್ರೆ 3+2+3+3 ಒಟ್ಟು 11 ಮಾತ್ರೆಗಳು ತಿಸ್ರ ಜಾತಿಯ ಧ್ರುವ ತಾಳಕ್ಕೆ 11 ಮಾತ್ರೆಗಳಾಗ್ತವೆ. ಇದೇ ರೀತಿ ಚತಸ್ರ ಜಾತಿಯ ಧ್ರುವ ತಾಳ ಅಂತಂದ್ರೆ 1011 ಅಂತಂದ್ರೆ ಒಂದು ಲಘು ಒಂದು ಧೃತ ಒಂದು ಲಘು ಒಂದು ಲಘು. ಒಂದು ಲಘು ಅಂದ್ರೆ ಚತಸ್ರ ಜಾತಿಯಲ್ಲಿ 4 ಮಾತ್ರೆಗಳು, 4+2+4+4 ಅಂದ್ರೆ 4×16+2 18 ಮಾತ್ರೆಗಳು ಆಗ್ತವೆ. ಅದೇ ರೀತಿ ಖಂಡ ಜಾತಿಯ ಧ್ರುವ ತಾಳಕ್ಕೆ ಎಷ್ಟು ಮಾತ್ರೆಗಳಾಗ್ತವೆ ನೋಡೋಣ. 1011 ಅಂತಂದ್ರೆ ಒನ್ ಅಂದ್ರೆ ಖಂಡ ಜಾತಿ ಅಂದ್ರೆ 5 ಮಾತ್ರಗಳು, 5+2+5+5 ಅಂತಂದ್ರೆ 5+2 5+2+5+5 15 ಮಾತ್ರಗಳು ಖಂಡ ಜಾತಿಯ ಧ್ರುವ ತಾಳಕ್ಕೆ 17 ಮಾತ್ರಗಳು ಆಗ್ತವೆ. ಒಂದು ಉದಾಹರಣೆ ಮೂಲಕ ಧ್ರುವ ತಾಳವನ್ನು ಉದಾಹರಣೆಯಾಗಿಟ್ಟುಕೊಂಡು ಜಾತಿ ಭೇದದಿಂದ ಹೇಗೆ ತಾಳಗಳು ಉಂಟಾಗ್ತವೆ ಎಂಬುದನ್ನು ನೋಡೋಣ. ಮುಂದಿನ 6 ತಾಳಗಳಿಗೆ ನೀವು ಇದನ್ನು ಅನ್ವಯಿಸ್ಕೊಳ್ಬೇಕು. ನಾನು ಒಂದು ತಾಳವನ್ನು ಉದಾಹರಣೆಗಾಗಿ ಹೇಳ್ತಾ ಇದ್ದೇನೆ. ಧ್ರುವ ತಾಳ, ಇದರ ಚಿಹ್ನೆ 1011. ಒನ್ ಅಂದರೆ ಲಘು, ಲಘು ಧೃತ, ಲಘು ಲಘು. ತಿಸ್ರ ಜಾತಿಯ ಧ್ರುವ ತಾಳ ಹೇಗಾಗತ್ತೆ ಮತ್ತು ಎಷ್ಟು ಮಾತ್ರಗಳಾಗ್ತವೆ ಎಂಬುದನ್ನು ನೋಡೋಣ. ತಿಸ್ರ ಜಾತಿ ಅಂದ ತಕ್ಷಣ ಮೈಂಡಲ್ಲಿ ನಾವು ಲಘುವಿಗೆ 3 ಮಾತ್ರೆಗಳು ಎಂಬುದನ್ನು ತೆಗೆದುಕೊಳ್ಬೇಕು. ಹಾಗಾಗಿ 1011 ಅಂತಂದ್ರೆ ಲಘು ಅಂದ್ರೆ 3, ಧೃತ ಅಂದ್ರೆ 2, ಮತ್ತೆ ಲಘು ಅಂತಂದ್ರೆ 3, ಮತ್ತೆ ಲಘು ಅಂತಂದ್ರೆ 3+2+3+3 ಅಂದ್ರೆ 3+2+5+3+8+3=11 ಒಟ್ಟು ತಿಸ್ರ ಜಾತಿಯ ಧ್ರುವ ತಾಳಕ್ಕೆ 11 ಮಾತ್ರೆಗಳಾಗ್ತವೆ. ಅದೇ ರೀತಿ ಚತಸ್ರ ಜಾತಿಯ ಧ್ರುವ ತಾಳಕ್ಕೆ 1011 ಅಂದ್ರೆ ಲಘು ಧೃತ ಲಘು ಲಘು. ಒಂದು ಲಘು ಅಂತಂದ್ರೆ ಚತಸ್ರ ಜಾತಿಯಲ್ಲಿ 4 ಮಾತ್ರೆಗಳು, 4+2+4+4 ಅಂತಂದ್ರೆ 12+2=14 ಮಾತ್ರಗಳಾಗ್ತವೆ. ಅದೇ ರೀತಿ ಖಂಡ ಜಾತಿಯಲ್ಲಿ, ಖಂಡ ಜಾತಿ ಅಂತಂದ್ರೆ ಒಂದು ಲಘುವಿಗೆ 5 ಮಾತ್ರೆಗಳು, ಸೊ 5+2+5+5 ಅಂದ್ರೆ 5×15+2=17 ಮಾತ್ರಗಳು ಆಗ್ತವೆ. ಅದೇ ರೀತಿ ಮಿಶ್ರ ಜಾತಿ ಅಂತಂದ್ರೆ ಮಿಶ್ರ ಜಾತಿ ಒಂದು ಲಘುವಿಗೆ ನಾವು 7 ಮಾತ್ರೆಗಳನ್ನು ಎಣಿಸಬೇಕು. ಸೊ 1011 ಅಂತಂದ್ರೆ 7+2+7+7 7×3=21+2 ಅಂದ್ರೆ 23 ಮಾತ್ರೆಗಳು ಆಗ್ತವೆ. ಅದೇ ರೀತಿ ಸಂಕೀರ್ಣ ಜಾತಿ ಅಂತಂದ್ರೆ ಸಂಕೀರ್ಣ ಜಾತಿ ಒಂದು ಲಘುವಿಗೆ 9 ಮಾತ್ರೆಗಳನ್ನು ಎಣಿಸಬೇಕು. ಅದಕ್ಕೆ ಧ್ರುವ ತಾಳ, ಸಂಕೀರ್ಣ ಜಾತಿ ಧ್ರುವ ತಾಳದಲ್ಲಿ 1011 ಅಂತಂದ್ರೆ 9+2+9+9 ಅದರ ಅರ್ಥ 9×27+2=29 ಮಾತ್ರೆಗಳು ಆಗ್ತವೆ. ಹೀಗೆ ಪ್ರತಿಯೊಂದು ತಾಳಕ್ಕೂ ನೀವು ಅನ್ವಯಿಸಿಕೊಂಡು ಆವಾವ ತಾಳದ ಮಾತ್ರೆಗಳನ್ನು ಕಂಡುಹಿಡಿಯಬಹುದು. ಹೀಗೆ 7×5 ಮಾಡಿದಾಗ, 7 ತಾಳಗಳು × 5 ಜಾತಿಗಳನ್ನು ಮಾಡಿದಾಗ 35 ತಾಳಗಳು ನಮಗೆ ಸಿಗ್ತವೆ. ಹಾಗಾದ್ರೆ ಈ 35 ತಾಳಗಳು ಮತ್ತೆ ಗತಿಯ ಭೇದದಿಂದ ಹೇಗೆ 175 ತಾಳಗಳಾಗ್ತವೆ ಎಂಬುದನ್ನು ನೋಡೋಣ. ಈಗ ತಿಸ್ರ ಜಾತಿ ತಿಸ್ರ ಗತಿಯಲ್ಲಿ, ತಿಸ್ರ ಜಾತಿಯ ಧ್ರುವ ತಾಳ ತಿಸ್ರ ಗತಿಯಲ್ಲಿ ಸಂಚರಿಸಿದಾಗ ಅದು ಎಷ್ಟು ಮಾತ್ರೆಗಳಾಗ್ತವೆ ಅಂತ ಕೇಳಿದ್ರೆ,
ತಿಸ್ರ ಜಾತಿ ಅಂತಂದ್ರೆ ತಿಸ್ರ ಗತಿ ಅಂತಂದ್ರೆ ಒಂದೊಂದು ಮಾತ್ರದೊಳಗೆ ಅಂತರ್ಗತವಾಗಿರುವಂತಹ ಅಕ್ಷರಗಳನ್ನು ಎಣಿಸಿ ನಾವು ಲೆಕ್ಕ ಮಾಡಬೇಕಾಗತ್ತೆ. ಹಾಗಾಗಿ ಪುನಃ 11 ಮಾತ್ರೆಗಳಿಗೆ ಒಂದೊಂದು ಮಾತ್ರೆಯಲ್ಲಿ ಮೂರು ನಡೆಗಳನ್ನು ಅಥವಾ ಅಕ್ಷರಗಳನ್ನು ಎಣಿಕೆ ಮಾಡಿದಾಗ 11 × 3 ಮಾತ್ರೆಗಳು ನಮಗೆ ಸಿಗ್ತವೆ. ಇದು ಯಾವುದಕ್ಕೆ ಅಂತ ಕೇಳಿದರೆ ತಿಸ್ರ ಜಾತಿಯ ಧ್ರುವ ತಾಳ, ಅದು ತಿಸ್ರ ನಡೆಯಲ್ಲಿ ಅಥವಾ ತಿಸ್ರ ಗತಿಯಲ್ಲಿ ಆ ತಾಳವನ್ನು ಪ್ರಯೋಗಿಸಿದಾಗ 33 ಮಾತ್ರೆಗಳಾಗ್ತವೆ. ಇದೇ ರೀತಿ ಮುಂದೆ ಹೇಗೆ ಮಾತ್ರೆಗಳು ಉಂಟಾಗ್ತವೆ ಎಂಬುದನ್ನು ನಾವು ನಿಮಗೆ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಹಿಂದೆ ಹೇಳಿರುವ ಉದಾಹರಣೆಯಂತೆ ನೀವು ಫಾಲೋ ಮಾಡಿದಾಗ ನಿಮಗೆ 175 ತಾಳಗಳು ಸಿಗ್ತವೆ. ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಪದೇ ಪದೇ ಕೇಳುವುದರಿಂದ ನಿಮಗೆ ಮನದಟ್ಟಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಕರ್ನಾಟಕ ಸಂಗೀತದಲ್ಲಿ ಮುಖ್ಯವಾಗಿ ಇರುವ ತಾಳಗಳ ಸಂಖ್ಯೆ 7. ಆ 7 ತಾಳಗಳು 5 ಜಾತಿಗಳಿಂದ 35 ತಾಳಗಳಾಗ್ತವೆ. ಆ 35 ತಾಳಗಳು 5 ಗತಿ ಅಂತಂದರೆ ತಿಸ್ರಗತಿ, ಚತುಸ್ರಗತಿ, ಖಂಡಗತಿ, ಮಿಶ್ರಗತಿ, ಸಂಕೀರ್ಣಗತಿ, ಈ ಗತಿಗಳಿಂದಾಗಿ ಪುನಃ ಮತ್ತೆ 175 ತಾಳಗಳಾಗ್ತವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.